ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧ ಹಾಗೂ ಸೈಬರ್ ಬಂಧನದ ಕುರಿತು ಪ್ರಸ್ತಾಪಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಸಂತೋಷ್ ಪಾಟೀಲ ಸೈಬರ್ ಬಂಧನ ಭೀತಿಗೆ ಒಳಗಾಗಿದ್ದ ವಿಡಿಯೋ ತುಣುಕೊಂದನ್ನು ಹಂಚಿಕೊಂಡಿದ್ದರು. ಇದರ ಕುರಿತು ಪ್ರಸ್ತಾಪಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಸಂತೋಷ್ ಪಾಟೀಲ ಅವರ ವಿಡಿಯೋ ತುಣುಕನ್ನು ಹಂಚಿಕೊಂಡಿದ್ದಾರೆ. मैंने नहीं यूज करता हूं सर। ಈ ಹಿನ್ನೆಲೆಯಲ್ಲಿ ಹರ್ಷ ವ್ಯಕ್ತಪಡಿಸಿರುವ ಸಂತೋಷ್ ಪಾಟೀಲ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತನ್ನ ವಿಡಿಯೋ ಪ್ರಸಾರವಾಗಿರುವುದರಿಂದ ಸಂತಸ ತಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಬರ್ ಬಂಧನದ ಬಗ್ಗೆ ಜಾಗೃತಿ ಮೂಡಿಸುವ ಕುರಿತು ಪ್ರಸ್ತಾಪಿಸಿರುವುದು ಹರ್ಷ ತಂದಿದೆ ಎಂದರು. ನನಗೆ ಕಾಲ್ ಬಂದಿತ್ತು, ನನಗೆ ಮೋದಿ ಸಾಹೇಬರು ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಸಾಧ್ಯ ಆಗಲಿಲ್ಲ. ಬಟ್ ಆದ್ರೂ ಕೂಡ ನನ್ನ ಒಂದು ವಿಡಿಯೋ ಪ್ರಧಾನಮಂತ್ರಿ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಪ್ಲೇ ಆಯಿತು. ಇವತ್ತಿನ ದಿನ ನನಗೆ ತುಂಬ ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅರೆಸ್ಟು ಆಮೇಲೆ ಡಿಜಿಟಲ್ ಅರೆಸ್ಟ್ ಅಂತಕ್ಕಿಂತ ಕೆಲವೊಂದು ಪ್ರಕರಣ ನಡೀತಾ ಇದ್ದಾವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ದಿನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ತಮ್ಮ ಮನ್ ಕಿ ಬಾತ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು.